ಹಿಂಗೆಲ್ಲ ಮಾಡೋಕ್ಕೆ ಕುಸಿ ಮಾನ ಮರುವುದೇನದು ಇರಬೇಕು. ನಿನ್ನ ತಲೆಯಲ್ಲಿ ಇಂಥ ಯೋಚನೆಗಳವೆ ಅಂತ ನಂಗೆ ಗೊತ್ತಿರಲಿಲ್ಲ. ಇದೇ ಕೆಲಸ ಏನಾರ ನಾನು ಮಾಡಕ್ಕೆ ಬಂದಿದ್ರೆ ಏನು ಮಾಡ್ತಿದ್ದೆ ಹೇಳು. ಆಹಾ, ಇದನ್ನ ಮಾತ್ರ ಇಲ್ಲಿಗೆ ಬಿಡಕ್ಕಿಲ್ಲ. ನ್ಯಾಯ ಪಂಚಾಯತಿ ಸೇರಿಸ್ತೀನಿ, ನ್ಯಾಯ ಕೇಳ್ತೀನಿ, ನಿನ್ನ ಮರವಾದಯ್ಯ ಕಳಿತೀನಿ. ಸಾಕು, ನಿಲ್ಸು. ನಿನ್ ಲೆವೆಲ್ಗೆ ಆ ಕಲ್ಪನೆ ಎಲ್ಲ ಮಾಡ್ಕೋಬೇಡ. ಆ ಸೀನ್ ಎಲ್ಲ ಇಲ್ಲ. ಕಳ್ಳಿ, ನನ್ ಮುಖದ ಹತ್ರಕ್ಕೆ ನೀನ್ ಇಷ್ಟ ಇರೋದ್ ನೋಡಿ ಸುಳ್ಳು ಹೇಳಿದ್ರೆ ನಾನು ಅಂತೀನ? ಹೇಳೋ ಕೇಳಿದ್ರೆ ಅಸಹ್ಯ ಅನ್ಸ್ತಿದೆ. ಅಂತದ್ರಲ್ಲಿ ನಾನು ಅದೇ ಕೊಡಕ್ ಬಂದಾಗ ನೋಡೋ, ಸುಮ್ನೆ ಏನೇನೋ ಕನ್ಸ್ ಕಾಣ್ಬೇಡ. ನೀರ್ ಕುಡಿಬೇಕನ್ನಿಸ್ತು, ಅದಕ್ಕೆ ಹೋಗ್ತಿದ್ದೆ. ಅಷ್ಟ ಕಂಡ್ಬಿಟ್ಬಿಟ್ಟು ನನ್ ಕರ್ಮ ನೋಡು. ಅದನ್ನೆಲ್ಲ ನೆನ್ಪ್ ಮಾಡ್ಕೊಂಡ್ರು ಏನ, ಇದನ್ನ ಇಲ್ಲಿಗೆ ಬಿಟ್ರೆ ಸರಿ. ನೀವ್ ತಾನೇ ತಗೋ. ಅಲ್ಲ, ನೀರ ಮಂಚದ ಕೆಳಗಡೆ ಇಟ್ಟಿದ್ದಿದ್ರೆ ಇಬ್ರಿಗೂ ಅನುಕೂಲ ಆಗಿರೋದು. ಅದು ಬಿಟ್ಟು ನೀರ ಇಲ್ಲಿಟ್ಟು ಮಧ್ಯರಾತ್ರಿಲಿ ಅದು ಇಷ್ಟತ್ರಿಕೆ ನನ್ ಮುಖದ ಹತ್ರ ನಿನ್ ಮುಖ, ಛೀ, ನಂಗ್ ನಾಚಿಕೆ ಆಯ್ತದೆ. ಎಲ್ಲ ನನ್ ಕರ್ಮ. ಮಾತ್ರ ತಗೊಳ್ಳಿ. ಸರ್ಸು, ಮನೇಲಿ ಯಾರು ಕಾಣ್ತಿಲ್ವಲ್ಲ, ಎಲ್ಲೋದ್ರು? ಅಪ್ಪು ಕಾಲೇಜ್ಗೆ ಹೋಗೋನೆ, ಈ ಮಿಕ್ಕವರೆಲ್ಲ ಅಂಗಡಿಗೆ ಹೋಗೋರೆ. ಮೂರ್ ಜನನು ಒಟ್ಟಿಗೆ ಅಂಗಡಿಗೆ ಹೋಗಿ ಕೂತ್ಕೊಂಡ್ರೆ ಹೆಂಗವ? ರಾಜೀವ ಓದವನಲ್ಲ, ಬೇರೆ ಏನಾದ್ರು ಕೆಲ್ಸಕ್ಕೆ ಹೋಗ್ಬೋದಿತ್ತಲ್ಲ. ಅವನ್ಗೆ ಅಂಗಡಿಲಿ ಕೆಲಸ ಮಾಡೋದೇ ಇಷ್ಟ. ಸದ್ಯಕ್ಕೆ ಅಲ್ಲೇ ಕೆಲಸ ಮಾಡ್ಕೊಂಡು ಇರ್ಲಿ ಬಿಡಿ, ಆಮ್ಯಾಕ್ ನೋಡಿದ್ರೆ ಆಯ್ತು. ರಕ್ಷಿತಾ, ಬರವ ಇದಿ ಬಾ. ಸರ್ಸು, ಇವತ್ತಿನ ಬೆಳಗಿನ ಜಾವ ನನ್ಗೊಂದು ಕನಸು ಬಿತ್ಕೊಳವ. ಏನತ್ತಮ್ಮ ಅಂತ ಕನಸು? ನಮ್ ರಕ್ಷಿತನ್ಗೆ ಒಂದ್ ಮಗು ಆದಂಗೆ, ನಮ್ಮ ಮಗುನ ಎತ್ಕೊಂಡು ಆಟ ಆಡ್ಸಿದಂಗೆ. ಬೆಳಗಿನ ಜಾವ ಬಿತ್ಕನ್ಸು ದಿಟ ಆಯ್ತದಂತೆ. ನೀವ್ ಹೇಳ್ದಂಗೆ ನಮ್ ರಮ್ಯಂಗು ರಕ್ಷಿತಂಗು ಮಕ್ಳಾಗ್ಬಿಟ್ರೆ ಆ ಮಕ್ಳ ಜೊತೆ ಆಟ ಆಡ್ಕೊಂಡು ಸಂತೋಷವಾಗಿ ಕಾಲ ಕಳಿಬೇಕು ಅನ್ನೋದೇ ನನ್ನ ಆಸೆ. ಆದಷ್ಟು ಬಿರ್ನೆ ಮಕ್ಳು ಬಂದ್ರೆ ಸಾಕು. ಎತ್ತಿ ನಿನ್ ಕೈ ಕೊಡ್ತೀವಿ. ಒಂದನ್ ಕರ್ಕೊಂಡೋಗಿ ಸಂತಲ್ ಕಡ್ಲೆಪುರಿ ತಿನ್ನ ಕೂರ್ಸು, ಇನ್ನೊಂದ್ನ ಅಂಗಡಿಲಿ ಪೊಟ್ನ ಕಟ್ಟ ಕೂರ್ಸು. ಮಕ್ಳಂದ್ರೆ ನಿಮ್ಗ ಅಷ್ಟೊಂದ್ ಇಷ್ಟನಕ್ಕ? ಊನಮ್ಮ, ಬರೀ ಇಷ್ಟ ಅಲ್ಲ, ಮಕ್ಳು ಅಂದ್ರೆ ನಂಗ್ ಪಂಚ ಪ್ರಾಣ. ಮತ್ಯಾಕ್ ನಿಮಗ್ ಮಕ್ಳು ಹುಟ್ಲಿಲ್ಲ?
ಅದಕ್ಕೆ ಮೈದ್ನಂದ್ರು ದೂರ ಆಗ್ಬೋದು, ತಾಯಿ ಮಕ್ಕಳಲ್ಲ. ನನಗೆ ಮೈದ್ನಂದ್ರಲ್ಲ, ನನ್ನ ಮಕ್ಕಳು. ಈಗಾಗ್ಲೇ ಆ ಮಾದಪ್ಪ ನಂಗೆ ಮೂರು ಮಕ್ಕಳನ್ನ ಕೊಟ್ಟವನೆ. ನಾಲ್ಕನೇದು ಕೇಳೋ ದುರಾಸೆ ನಂಗಿಲ್ಲ. ಪಾಪ, ನಿಮ್ಮಂತ ಒಳ್ಳೆಯವ್ರಿಗೆ ದೇವ್ರು ಯಾಕೆ ಕಷ್ಟ ಕೊಡ್ತಾನೋ. ನಿಮಗೂ ಮಕ್ಕಳಾಗಿದ್ರೆ ನಂಜುಂಡನಿಂದ ಅದಕ್ಕೆ ಮಾ ಅಂತ ಕರ್ಸ್ಕೊಳ್ಳೋ ಪರಿಸ್ಥಿತಿ ಬರ್ತಿರ್ಲಿಲ್ಲ ಅಲ್ವಾ ಅಕ್ಕ? ನಿಮ್ನ ಅತ್ತೆ ಮಾ ಅಂತ ಕರೆದ್ರು, ಅತ್ತೆ ಮಗ ನಿಮಗ್ ಮಗ ಹೇಗಾಗ್ತಾನೆ? ಮಗ ಆಗ್ತಾನೆ ಅಂತ ಯಾವಾಗ್ಲೂ ನೊಂದ್ಕೊತಿರ್ತೀರ ಅಲ್ವಾ ಅಕ್ಕ? ನನಗ್ ಮಕ್ಕಳಿಲ್ಲ ಅಂತ ಯಾರಮ್ಮ ಹೇಳಿದ್ದು? ಇಲ್ಲಿವರೆಗೂ ನನಗ್ ಮೂರ್ ಜನ ಮಕ್ಕಳಿದ್ರು, ನಮ್ ರಾಜೀವ, ನಂಜುಂಡ, ಅಪ್ಪು. ಆದ್ರೆ ಈಗ ಅದ್ರ ಜೊತೆ ಇನ್ನೂ ಇಬ್ರು ಹೆಣ್ಮಕ್ಳು ಸೇರ್ಕೊಂಡವ್ರೆ, ನೀನು ರಕ್ಷಿತ. ಇದಕ್ಕಿಂತ ದೇವ್ರು ಇನ್ನೇನ್ ಕೊಡ್ಬೇಕು ಹೇಳು ನಂಗೆ? ನಮ್ಗ್ಯಾಕ್ ಬಿಡಕ್ಕ ಆ ಅದೃಷ್ಟ? ಈಗಾಗ್ಲೇ ನೀವ್ ನನ್ ಗಂಡನ್ ಮೇಲೆ ತೋರಿಸ್ತಿರೋ ಪ್ರೀತಿ ಶಾಪವಾಗಿ ಕಾಡ್ತಿದೆ. ಇನ್ ನಮ್ ಮೇಲೆ ತೋರ್ಸಿದ್ರೆ ಇನ್ನೇನೋ ನಮ್ ಗತಿ. ಅತ್ತಮ್ಮ, ನಾನು ಹೋಗಿ ನಿಮಗ್ ನಾಶ ತಗೊ ಬರ್ತೀನಿ. ರಮ್ಯಾ, ನೀನು ಓದಿರೋಳು, ನಿನ್ಗೆ ಯಾರ ಹತ್ರ ಯಾವಾಗ ಏನ್ ಮಾತಾಡ್ಬೇಕು ಅಂತ ಗೊತ್ತಾಗಕ್ಕಿಲ್ವಾ? ಇವಾಗ ನಾನು ಏನಂದೆ ಅಂತ ನೀವ್ ಕೋಪ ಮಾಡ್ಕೊಂಡಿದ್ದೀರಾ? ಅಲ್ಲ, ಯಾವ್ದೇ ಹೆಣ್ಗಾದ್ರೂ ಮಕ್ಳಿಲ್ಲ ಅಂದ್ರೆ ಅದ್ ನೋವೆ, ಇದ್ ಸತ್ಯನೇ ಅಲ್ವಾ? ಒಂದ್ ಮಾತಾಡಿದ್ರು ನಾನ್ ಸುಮ್ನೆ ಇರಕ್ಕಿಲ್ಲ. ದೊಡ್ಡವ್ರ ಹತ್ರ ಹೆಂಗ್ ಮಾತಾಡ್ಬೇಕನ್ನೋದ್ ಗೊತ್ತಿಲ್ವಾ? ಅದ್ ಸರಿ, ಸರ್ಸುವಕ್ಕನ ಬಗ್ಗೆ ಏನ್ ಗೊತ್ತು ನಿನಗೆ? ಅವ್ರ ಈ ಮನೆಗೋಸ್ಕರ ಪಟ್ಟಿರೋ ಕಷ್ಟ, ಮಾಡಿರೋ ತ್ಯಾಗ ಏನು ಅನ್ನೋದ್ ತಿಳ್ಕೊಂಡ್ ಮಾತಾಡು. ಅದ್ ಬಿಟ್ಟು ದೇವ್ ಬಾಯ್ ಕೊಟ್ಟಾನೆ ಅಂತ ಬಾಯ್ಗ್ ಬಂದಂಗ್ ಮಾತಾಡಿದ್ರೆ ಸರಿ ಇರಕ್ಕಿಲ್ಲ. ನೀನೊಬ್ಳು ಕಮ್ಮಿ ಇದೆ, ಇವಾಗ ನಿಂದು ಶುರುವಾಯ್ತಾ? ಎಲ್ರಿಗೂ ಏನ್ ಆಸ್ತಿ ಕೊಡ್ಸಿದಾರ ಅಥವಾ ಕಲೆಕ್ಟರ್ ಮಾಡಿದಾರ? ಇಲ್ಲ ತಾನೆ, ಕಲೆಕ್ಟರ್ ಮಾಡಿಲ್ಲ ಅಂದ್ರು ಈ ಮನೆಯವರು ಈ ಮನೆ ಮಕ್ಕಳು ತಲೆ ಎತ್ಕೊಂಡ್ ತಿರ್ಗಂಗ್ ಮಾಡವ್ರೆ, ಹಂಗೆ ಬೆಳ್ಸವ್ರೆ. ಎತ್ ಮಕ್ಳು ತಾಯಿ ಆರೈಕೆ ಮಾಡದೇ ಇರೋ ಮಟ್ಟಕ್ಕೆ ಅವ್ರು ಈ ಮನೆ ಮಕ್ಳನ್ನ ಆರೈಕೆ ಮಾಡವ್ರೆ. ಅವ್ರು ಅವತ್ತಿಂದ ಕಷ್ಟಪಟ್ಟಿದ್ದಕ್ಕೆ ಇವತ್ ಈ ಮನೆ ಹಿಂಗಿರೋದು. ಅದೇ ಕಾರಣಕ್ಕೆ ಸಸು ಅಕ್ಕ ಇಲ್ದೆ ಈ ಮನೆಯವರು ಯಾವ್ದೇ ನಿರ್ಧಾರ ತಗೊಳ್ಳೋದಿಲ್ಲ. ಅದಕ್ಕೆ ಎಲ್ರು ಅವ್ರನ್ನ ಮನ್ಸಲ್ಲಿ ಇಟ್ಕೊಂಡ್ ಪೂಜೆ ಮಾಡೋದು. ಮದ್ವೆ ಆಗಿ ಬಂದ್ರೆ ಸಾಕು, ನಾನು ನನ್ ಗಂಡ ಚಂದ ಆಗಿರ್ಬೇಕು ಅನ್ನೋ ಕಾರಣಕ್ಕೆ ಎತ್ತವ್ರನ್ನ ಬಿಡಿಸಿ ಆಚೆ ಕರ್ಕೊಂಡು ಹೋಗೋ ಹೆಣ್ಮಕ್ಳು ಇರೋ ಈ ಸಮಾಜದಲ್ಲಿ ನಮ್ ಮೈದ್ರು ಮಕ್ಳಿಗಿಂತ ಹೆಚ್ಚಾಗಿ ನೋಡ್ಕೊಂಡವ್ರೆ. ಅಂತವ್ರ ಬಗ್ಗೆ ಮಾತಾಡೋಕ್ಕೂ ಯೋಗ್ಯತೆ ಇರ್ಬೇಕು. ಇಷ್ಟು ದಿನ ನನ್ ಲೈಫ್ನ ಹಾಳು ಮಾಡ್ಬಿಟ್ರು ಅಂತ ಅವ್ರ ಮೇಲೆ ಗೂಬೆ ಕೂಡಿಸ್ತಿದ್ದೆ, ಮಾತಾಡ್ಸಿದ್ರು ಮುಖ ಕೊಟ್ಟು ಮಾತಾಡ್ತಿರ್ಲಿಲ್ಲ, ಇವಾಗೇನು ಇದ್ಕಿದ್ದಂಗೆ ಪ್ರೀತಿ ಉಕ್ಕರಿತಿದೆ? ಓ, ಹಾಗಾದ್ರೆ ಎಲ್ಲ ನೋವು ಇವಾಗ ದೂರ ಆಗೋಯ್ತಾ? ಆ ನೋವು ಸಂಕಟ ನನ್ ಮನ್ಸಿಗೆ ಸಂಬಂಧಪಟ್ಟಿದ್ದು, ಅದು ನನ್ ಪರ್ಸನಲ್, ಅದು ನನ್ ಸಾಯೋವರೆಗೂ ಇರ್ತದೆ. ಆದ್ರೆ ನಾನೀಗ ಮಾತಾಡ್ತಿರೋದು ಈ ಮನೆ ಬಗ್ಗೆ, ಈ ಮನ್ತನ ಕಾಪಾಡಿದ ಸರ್ಸುವಾಕನ್ ಬಗ್ಗೆ.
ಮಾತು ಮುತ್ತಾಗಿರ್ಬೇಕು ಹೊರತು ಚುಚ್ಚ ಮುಳ್ಳ ಆಗಬಾರ್ದು. ಸರಸು ಏನು ಅವಳ ಗುಣ ಎಂತದ್ದು ಅಂತ ನೀನು ರಕ್ಷಿತನ್ ಕೇಳಿ ತಿಳ್ಕೋ. ಹೌದು ಬಿಡಿ, ಇವಳು ನಿಮ್ ತಮ್ಮನ ಮಗಳು, ಅವ್ರು ನಿಮ್ ಪ್ರೀತಿ ಸೊಸೆ. ಆದ್ರೆ ನಾನು ಇದನ್ ನೋಡಿ ಯಾರ ದೃಷ್ಟಿಯಲ್ಲೂ ಸರಿ ಇಲ್ಲ, ಯಾಕಂದ್ರೆ ನನಗ್ ನೈಸ್ ಆಗಿ ಮಾತಾಡಕ್ಕೂ ಬರಲ್ಲ, ಅದ್ರ ಅವಶ್ಯಕತೆನೂ ನನಗಿಲ್ಲ. ಒಟ್ನಲ್ಲಿ ನಾನು ಎಲ್ಲಾರ ದೃಷ್ಟಿಲೂ ಕೆಟ್ಟವಳೆ ತಾನೇ. ಆಯ್ತು, ನಿಮ್ಗೆ ಹೇಗ್ ಅನ್ಸುತ್ತೆ ಹಾಗೆ ತಿಳ್ಕೊಳ್ಳಿ, ಹಾಗೆ ಮಾತಾಡ್ಕೊಳ್ಳಿ. ಈ ಮನೇಲಿ ಇರೋರೆಲ್ಲ ಒಂದೇ, ನನ್ನನ್ ಮಾತ್ರ ಶತ್ರು ನೋಡ್ದಂಗ್ ನೋಡ್ತಾರೆ. ಹೀಗಿರುವಾಗ ನಾನ್ ಇಲ್ಲಿದ್ದು ನನ್ ಕುಟುಂಬನ ಯಾಕೆ ದೂರ ಮಾಡ್ಕೋಬೇಕು? ಹೌದು, ನನಗೆ ಇವ್ರು ಮುಖ್ಯ ಅಲ್ಲ, ನನ್ ರಾಜೀವನೇ ಮುಖ್ಯ. ಹೇಗಿದ್ರು ಅಪ್ಪ ನಮ್ಮ ಮದ್ವೆನ ಒಪ್ಕೊಂಡಿದ್ದಾರೆ, ರಾಜೀವನು ಕೂಲ್ ಆಗಿದ್ದಾನೆ. ಹೇಗಾದ್ರೂ ಹೋಗಿ ಸರ್ಪ್ರೈಸ್ ಆಗಿ ಮಾತಾಡಿ ರಾಜೀವನು ಅಪ್ಪನೂ ಒಂದ್ ಮಾಡ್ಬೇಕು. ಕಾಂಪ್ರೋ ಮಾಡಿದ್ರೆ ಎಲ್ಲ ಸರಿ ಹೋಗುತ್ತೆ. ಇವ್ರುಗಳಿಂದ ನೆಮ್ಮದಿಯಾಗಿರ್ಬೇಕು ಅಂದ್ರೆ ಹೇಗಾದ್ರೂ ರಾಜೀವನ ಒಪ್ಸಿ ನಮ್ಮನೆ ಅಳಿನಾಗಿ ಮಾಡ್ಬೇಕು. ಅವಾಗ ನನ್ನ ಕಷ್ಟ ಎಲ್ಲ ದೂರ ಆಗುತ್ತೆ, ಈ ದರಿದ್ರಗಳ ಜೊತೆ ಇರೋ ಕರ್ಮನೂ ತಪ್ಪುತ್ತೆ. ಮೊದಲು ಅಪ್ಪನ ಹತ್ರ ಮಾತಾಡಿ ರಾಜೀವನ್ ಕರ್ಕೊಂಡೋಗೋದಕ್ಕೆ ವ್ಯವಸ್ಥೆ ಮಾಡಬೇಕು. ಅಪ್ಪಂಗೆ ಕಾಲ್ ಮಾಡಿದ್ರೆ ರಿಸೀವ್ ಮಾಡ್ತಾರೋ ಇಲ್ವೋ? ಹ್ಮ್, ಮಾವ ಇದಾರಲ್ಲ ಅವ್ರಿಗೆ ಟ್ರೈ ಮಾಡೋಣ. ಹಲೋ ಪಾಪು, ನಿನ್ ನೂರು ವರ್ಷ ಆಯಸು ಕಣವ. ಈ ತರ ನಾನು ನಿಮ್ಮಪ್ಪ ನಿನ್ ವಿಷಯನೆ ಮಾತಾಡ್ತಿದ್ದೋ. ಮಾವ, ನಾನು ಹೇಗಾದ್ರೂ ಅಪ್ಪನ ಭೇಟಿ ಮಾಡಿ ಮಾತಾಡ್ಬೇಕು. ಅಯ್ಯ ನಿನ್ ಮಕ್ಕ ಮುಚ್ಚ, ನಿಮ್ಮಪ್ಪ ಯಾವಾಗ ಬರ್ತಾರೆ ಅಂತ ಕಾಯ್ತಾ ಇದಾರೆ, ಯಾವಾಗ ಬರ್ತೀಯ ಹೇಳು. ಅದು ಮಾವ, ನಾನಿವತ್ತು ಏನ್ ಹೇಳಮ್ಮ, ರಾಜೀವನ್ ಹತ್ರ ಮಾತಾಡಿ ಅವನ್ನು ಕರ್ಕೊಂಬರ್ತೀನಿ. ಅವನ್ ಒಪ್ಕೊಂಡಿಲ್ಲ ಅಂದ್ರೆ? ನಾನ್ ಬಿಡಲ್ಲ ಮಾವ. ಆಗಲ್ಲಮ್ಮ, ಅವನ್ ಒಪ್ಕೊಂಡಿಲ್ಲ ಅಂತಂದ್ರೆ ನೀನ್ ಅಲ್ಲೇ ಉಳ್ಕೊಂಡ್ಬಿಡ್ಬೇಡ. ಹೆಂಗಿದ್ರು ಮನ್ಸು ಮಾಡಿದ್ಯಾ, ಅಮ್ಮನೆ ಬಿಟ್ಟು ಬೇಗ ಬಂದ್ಬಿಡು. ಇಲ್ಲ ಮಾವ, ನಾನ್ ರಾಜೀವನ್ ಒಪ್ಸೆ ಕರ್ಕೊಂಬರ್ತೀನಿ. ಅವನು ಜೊತೆಲ್ಲೇ ಕರ್ಕೊಂಬರ್ತೀಯಾ? ಹೌದು ಮಾವ, ಅಪ್ಪ ಹೇಗಿದ್ರು ಒಪ್ಕೊಂಡಿದಾರಲ್ವಾ, ಹೇಗಾದ್ರೂ ಮಾಡಿ ರಾಜಿ ಮಾಡಿಸಿ. ಇದನ್ ಸರಿ ಮಾಡಿ ಮಾವ, ರಾಜೀವನ್ನ ಮನೆ ಅಳಿಯನಾಗ್ ಮಾಡ್ಕೊಂಡ್ರೆ ಎಲ್ರೂ ಖುಷಿಯಾಗಿರ್ಬೋದು. ಅಂದ್ರೆ ಮನೆ ಅಳಿಯನ್ ಮಾಡ್ಕೊಂಡ್ಬಿಡೋಣ ಅಂತ ಪ್ಲಾನ್ ಮಾಡಿ ಬಿಟ್ಟಿದ್ಯಾ? ಮಾವ, ಇವಾಗ ರಾಜೀವನ್ ಒಪ್ಪಿಸ್ಕೊಂಡು ಕರ್ಕೊಂಡ್ ಬರ್ತೀನಿ. ಸರಿ ಬಾರಮ್ಮ. ಏನಪ್ಪ ನಂಜುಂಡ, ಹೊಸ ಮಂಚ ಏನಾದ್ರು ಕಿರಿಕಿರಿ ಕಿರಿಟಿರಿ ಶೇಕ್ ಮಾಡ್ತದ ಹೆಂಗೆ? ಯೋ ಮಾವ, ಸುಮ್ಕೆ ಅದೇನ್ ಕೆಲಸ ಮಾಡ್ತಾಯ್ಯೋ, ಮಾಡಿದ್ರೆ ಸರಿ. ಅಲ್ಲ ನಂಜುಂಡ, ನಾನು ಒಂದು ಹೊಸ ಮಂಚ ತಕೊಂಡಿದ್ದೆ, ಹಂಗೆ ಕಿರಿಕಿರಿ ಕಿರಿಟಿರಿ ಅಂತಿತ್ತು. ಹಿಂಗೆ ಆಡ್ತಾ ಇರ್ತೀಯಲ್ಲ, ಕೆಲಸ ಮಾಡಿಯೋ. ಅಲ್ಲ ನಂಜುಂಡ, ನೀನಿನ್ನು ಚಿಕ್ಕ ಹುಡುಗ, ಮಂಚ ಏನಾದ್ರೂ ಆಗೋದು, ಆಮೇಲೆ ಯಾರು ತಕೊಳಕಿಲ್ಲ. ತೆಗೆದ್ ಕುಕ್ಬಿಡ್ತೀನಿ ನೋಡ ಇದ್ರಾಗೆ. ಆಮೇಲೆ ರಾಜೀವ ಬಾಪ ಇಲ್ಲಿ, ಇದ್ರಾಗ ಸಾಮಾನ್ ಬರ್ದಿದೀವಿ, ಬೇಗ ಮನೆ ಕಟ್ಟಿ ಕಳಿಸ್ಬಿಡಪ್ಪ. ಸರಿ ಅಣ್ಣ, ಎಲ್ಲ ಪ್ಯಾಕ್ ಮಾಡಿ ಮನೆ ಕಳಿಸ್ಕೊಡ್ತೀನಿ. ರಾಜೀವ. ರಮ್ಯ, ಇದೇನವ ನೀನ್ ಇಲ್ಲಿ ಗಂಟ? ಅದೇ ಕಲ್ಲ ನಿಂತ್ಬಿಟ್ಟೆ. ಬಾವಾ ಇಲ್ಲಿ, ಗಲಾಪೆಟ್ಟಿಗೆ ಮೇಲೆ ಕೂತ್ಕೋ ಬಾ. ಏನ್ ಯೋಚನೆ ಮಾಡ್ತಾ ಇದೀಯ, ಕೂತ್ಕೋ ಬಾವಾ. ಏನಿಲ್ಲ, ನನ್ ರಾಜೀವನ್ ಜೊತೆ ಹೊರಗಡೆ ಹೋಗ್ಬೇಕಿತ್ತು, ಅದಕ್ಕೆ ಬಂದೆ. ಏ ನಾನ್ ಬ್ಯುಸಿ ಇದೀನಿ, ಸ್ವಲ್ಪ ಐಟಮ್ಸ್ ಪ್ಯಾಕ್ ಮಾಡಿ ಡೆಲಿವರಿ ಮಾಡ್ಬೇಕು. ಏಯ್ ರಾಜೀವ, ಕೆಲ್ಸ ಇದ್ದಿದ್ದೆ ನಾನ್ ನೋಡ್ಕೋತೀನಿ, ನೀವ್ ಹೋಗಿದ್ ಬಾ. ಅದು ಅಲ್ದೆ ಮಗ ಅಲ್ಲಿಂದ ಬಂದದೆ, ಅದಕ್ ನಿರಾಸೆ ಮಾಡಾರ, ಹೋಗು. ಇಲ್ಲ ಅಣ್ಣ, ಇದನ್ ಬೇರೆ ಕೊಡ್ತೀನಿ ಅಂತ ಹೇಳಿದೀನಿ. ಲೋ ಅಣ್ಣ, ಅದೇನ್ ನಾನ್ ನೋಡ್ಕೋತೀನಿ, ಕೊಡಿಲ್ಲ, ನೀನ್ ಹೋಗ್ಬಿಟ್ ಬಾ. ರಾಜೀವ ಅಗೇನ್ ಅಗೇನ್ ಇಂತ ಚಾನ್ಸ್ ಬರಕಿಲ್ಲ. ಮುಂದೆ ಚಿಲ್ಡ್ರನ್ಸ್ ಫ್ಯಾಮಿಲಿ ಜಂಜಾಟದಲ್ಲಿ ಎಲ್ಲ ಮರ್ತೋಗ್ಬಿಡುತ್ತೆ, ಲೈಫೇ ಕ್ಲೋಸ್ ಆಗ್ಬಿಡುತ್ತೆ.
ಅದೇ ದೊಡ್ಡವ್ರು ಹೇಳಿಲ್ವಾ, ಮಾನವನಾಗಿ ಹುಟ್ಟಿದ ಮೇಲೆ ಏನೇ ಅನ್ಕಂಡೆ ಸಾಯೋ ತನಕ ಸಂಸಾರದಲ್ಲೇ ಗಂಡ ಗುಂಡಿ ಅಂತ ಹೇಳಿಲ್ವೇ? ಹೋಗು, ಎಂಜಾಯ್ ಮಾಡು. ಏನ್ ಯೋಚನೆ ಮಾಡ್ತಿದ್ಯಾ? ಬಾ ರಾಜೀವ, ಬಾ ಅಂದ್ರೆ ಏ ಕನ್ವರ್, ನೀನು ನಿನ್ನ ಹೆಂಡ್ರು ಯೋ ಮಾವ, ಹೋಗಿ ಬಂದು ಹೋಗಿ ಬಂದು ನನ್ ಸುಮ್ಕೆ ರೆಕಿಲ್ಲ ಆಮೇಕೆ. ಹಲೋ, ಹಾ ಶಂಕರಣ, ಇಲ್ಲ ಹೊಂಟಿವ್ನಿ, ಇನ್ನು ಅರ್ಧ ಗಂಟೆಲಿ ಅಲ್ಲಿರ್ತೀನಿ. ಸರಿ ಸರಿ ಅಣ್ಣ, ಸರಿ ಅಣ್ಣ. ಅಂಜುಣ, ನಾನು ಹೋಗಿ ಬಜಾರ್ಗೆ ಸಾಮಾನು ಲಿಸ್ಟ್ ಕೊಟ್ಬಿಟ್ಟು ಹಂಗೆ ಶಂಕರಣ್ಣ ನೋಡ್ಕೊಂಡು ಬಂದ್ಬಿಡ್ತೀನಿ. ನಾನು ಬರೋ ತಡ ಆದರೆ ನೀ ಡೆಲಿವರಿ ಕೊಟ್ಬಿಡು. ಸರಿ ಅಣ್ಣ. ಹಾಂ ಅಯ್ಯೋ ಅತ್ತಮ್ಮ, ನಿಮ್ಗೆ ಈ ಟೈಮ್ ಕೊಡ್ಬೇಕಾಗಿರೋ ಮಾತ್ರನೇ ಖಾಲಿ ಆಗ್ಬಿಟ್ಟಿದೆ, ಈಗ ಏನ್ ಮಾಡೋದು? ರಕ್ಷಿತಾ, ರಕ್ಷಿತಾ, ಏನಕ್ಕ? ಅದು ಅತ್ತಮ್ಮಂದು ಮಾತ್ರ ಖಾಲಿ ಆಗ್ಬಿಟ್ಟದೆ, ನಿಮ್ ದೊಡ್ಡಬ್ಬ ಒಂದು ಫೋನ್ ಮಾಡಿ ಮಾತ್ರ ತರ ಕೇಳವ. ಅದನ್ನು ನಾನೇ ಹೇಳ್ಬೇಕಾ? ನೀನೇ ಹೇಳ್ಬೋದಲ್ಲ ಅಕ್ಕ. ಅಲ್ಲಮ್ಮ, ಆ ಮಾತ್ರ ಯಾವ್ದು ಅಂತ ಅವ್ರಿಗೆ ಚೆನ್ನಾಗಿ ಗೊತ್ತದೆ, ಅದಕ್ಕೋಸ್ಕರ. ಸರಿ ಆಯ್ತು. ಇಷ್ಟೊತ್ತಿನಲ್ಲಿ ಯಾರದಪ್ಪ ಫೋನು? ಒಂದ್ ಮಿನಿಟ್ ಕೊಟ್ಟೆ. ರಂಜುಂಡ ಫೋನ್ ತಗೊಳು, ಫೋನ್ ತಗೋ, ಮಾತಾಡು. ಯಾರು ಅಂತ ಕೇಳ್ತೀವಿ, ನೀ ತಾನೆ ನೀ ಮಾತಾಡು. ಕಲ್ಪಿಡಿದೆ ಸುಮಾನ. ಹಲೋ ಮಾವ, ನಾನು ರಕ್ಷಿತಾ. ಹಲೋ ಮಾವ. ಅಣ್ಣ ಇಲ್ಲ. ನಿನ್ಗೆ ಫೋನ್ ಇಸ್ಕೊಳಕ್ ಹೇಳಿದ್ದು? ಫೋನ್ ಅಲ್ಲಿ ಯಾವ್ದೋ ಕೆಂಬೂತ ಕೂಗ್ತಾ ಇದೆ, ತಗೊಳ್ಳ ನಂಜುಂಡ ಅಂತ ನಮ್ಮ ಮಾವ ಕೊಟ್ಟ. ಇಲ್ಲಿ ನೋಡಿದ್ರೆ ಯಾವ್ದೋ ಕಾಗೆ ಕಾಕ ಅಂತ ಕಿರುಚ್ತಾ ಇದೆ.